हाय एल्लरिगू नमस्कार, वेलकम टू एजे पब्लिक रिव्यू। काटेरा सिनिमागागी 70 दशकद हळ्ळि सेट निर्माणवागुत्तिदे। हौदु, डी बॉस अवरिगे इरुवंत फ्यान्स क्रेज़ गे ಅವರು ರಿಯಲ್ ಸ್ಥಳಕ್ಕೆ ಹೋಗಿ ಶೂಟ್ ಮಾಡೋದು ಬಹು ಕಷ್ಟ. ಸೊ ಅದಕ್ಕಾಗಿಯೇ ಕಾಟೇರ ಸಿನಿಮಾಗಾಗಿ ಒಂದು ಕೃತಕ ಹಳ್ಳಿಯ ಸೆಟ್ನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸೆಟ್ನ ಮೈಸೂರಿನ ಒಂದು ಪ್ರೈವೇಟ್ ಜಾಗದಲ್ಲಿ ಮಾಡಲಾಗಿದೆ. ಸತತ 25 ದಿನಗಳ ಕಾಲ ಕಾಟೇರ ಸಿನಿಮಾದ ಶೂಟ್ ಆ ಸ್ಥಳದಲ್ಲಿ ನಡೆಯಲಿದೆ. ಈಗಾಗಲೇ ಕಾಟೇರ ಸಿನಿಮಾದ ಸೆಟ್ನ ಕೆಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇವೆ. ರಾಬರ್ಟ್ ಸಿನಿಮಾ ಮಾಡಿದ ತಂಡವೇ ಕಾಟೇರ ಚಿತ್ರಕ್ಕಾಗಿ ಮತ್ತೆ ಜೊತೆಯಾಗಿದೆ. ಕ್ರಾಂತಿ ಚಿತ್ರದ ನಂತರ ಕಾಟೇರನಾಗಿ ಡಿ ಬಾಸ್ನ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ಮೊದಲು ಸಿನಿಮಾ ಚಿತ್ರೀಕರಣ ಆರಂಭವಾಗಿತ್ತು. ನಂತರ ಹೈದರಾಬಾದ್ ಹಾಗೂ ಕನಕಪುರದಲ್ಲಿ ಒಂದಷ್ಟು ಸನ್ನಿವೇಶಗಳನ್ನು ಸೆರೆ ಹಿಡಿಯಲಾಗಿದೆ. ರವಿಶಂಕರ್ ಗುರುಜಿ ಆಶ್ರಮದ ಬಳಿ ಹಳ್ಳಿ ಸೆಟ್ ನಿರ್ಮಿಸಿ ಚಿತ್ರದ ಕ್ರೂಷಿಯಲ್ ಸನ್ನಿವೇಶಗಳನ್ನು ಚಿತ್ರೀಕರಣ ನಡೆಸಲಾಗುತ್ತಿದೆ. ಆರ್ಟ್ ಡೈರೆಕ್ಟರ್ ಗುನಾ ಆ್ಯಂಡ್ ಟೀಮ್ ಚಿತ್ರಕ್ಕಾಗಿ 50 ವರ್ಷಗಳ ಹಿಂದೆ ಇದ್ದಂತಹ ಹಳ್ಳಿಯ ಸೆಟ್ಟನ್ನು ನಿರ್ಮಿಸುತ್ತಿದ್ದಾರೆ. ಆ್ಯಂಡ್ ರಾಬರ್ಟ್ನಂತಹ ಸೂಪರ್ ಹಿಟ್ ಸಿನಿಮಾ ನೀಡಿದಂಥ ತರುಣ್ ಸುಧೀರ್ ಅವರು ಈ ಸಿನಿಮಾದ ನಿರ್ದೇಶಕರಾಗಿರೋದ್ರಿಂದ ಕಾಟೇರ ಸಿನಿಮಾದ ಮೇಲಿನ ನಿರೀಕ್ಷೆ ಇನ್ನೂ ಸಹ ಹೆಚ್ಚಾಗಿದೆ. ದರ್ಶನ್ ಅವರನ್ನ ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ನೋಡಬಹುದು ಅಂತ ತರುಣ್ ಸುಧೀರ್ ಅವರು ಖುದ್ದಾಗಿ ಹೇಳಿಕೊಂಡಿದ್ದಾರೆ. ಸೊ ಯಾರೆಲ್ಲ ಕಾಟೇರ ಸಿನಿಮಾಗಾಗಿ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ.